ಭರ್ಜರಿ ಗೆಲುವಾಗಿದೆ, ಮತ್ತು ಹೀಗಡೆ ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ದೀರಾ? ಒಂದು ರಾಜ್ಯದಲ್ಲಿ ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಜನ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಗೌರವ ಕೊಡಬೇಕು ಕೊಟ್ಟಿದ್ದಾರೆ, ಜನರ ನಿರೀಕ್ಷೆ ತಕ್ಕಂತೆ ನಾವು ಹೆಜ್ಜೆ ಹಾಕಬೇಕಾಗಿದೆ. ತುಮಕೂರಿನಲ್ಲಿ ನಾನು ನಿಲ್ಲೋದಕ್ಕೆ ಮೂಲತಃ ಕಾರಣರು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಸ್ವಾಮಿಯವರು, ಮತ್ತು ನಮ್ಮ ಪಕ್ಷದ ನಮ್ಮ ಗೃಹ ಸಚಿವರಾದ ರಾಷ್ಟ್ರೀಯ ಅಮಿತ್ ಶಾಜಿಯವರು, ಅದಾದಮೇಲೆ ಸನ್ಮಾನ್ಯ ಯಡಿಯೂರಪ್ಪನವರು, ಉಜ್ಜಯನ್ರವರು ಎಲ್ಲರ ಸಹಕಾರದಿಂದ ಗೆದ್ದಿದ್ದೇವೆ. ಒಂದು, ನಾನಿವತ್ತು ಮೈಸೂರಿಗೆ ಹೊರಟಿದ್ದೀನಿ, ಯಾವುದೋ ಒಂದು ನನ್ನ ಸ್ವಂತದ್ದು ಏನೋ ತೊಂದರೆ ಆಗಿರೋದ್ರಿಂದ ಅಲ್ಲಿಂದ ತುಮಕೂರಿಗೆ ಹೋಗ್ತಾಯಿದ್ದೀನಿ. ಜನ ಕೆಲಸಗಾರರಿಗೆ ಯಾವ ರೀತಿ ಗೌರವಿಸ್ತಾರೆ ಅನ್ನೋದಕ್ಕೆ ಈ ಚುನಾವಣೆಯಲ್ಲಿ ನಮಗೂ ಒಂದು ರೀತಿ ಸಂದೇಶ ಆಯಿತು. ಹಳೆ ಮೈಸೂರು ಭಾಗದ ಒಂದು ಐದಾರು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ನಿಂದ ಬಿ ಜೆ ಪಿಗೆ ಒಂದು ನಿಮಿಷ, ಐದಾರು ಕ್ಷೇತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಜೆ ಡಿ ಎಸ್ ನಾವೆಲ್ಲ ಜೆ ಡಿ ಎಸ್ ಜನತಾ ದಳದಲ್ಲಿದ್ದವರು, ಜನತಾ ಪಾರ್ಟಿ ಜನ. ಹಳೆ ಮೈಸೂರು ಹೊಸ ಮೈಸೂರು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಕಡೆಯಲ್ಲೂ ಕೂಡ ನಾವು ಏನು ಸಮನ್ವಯತೆ ತುಮಕೂರಿನಲ್ಲಿ ಆದಂಗೆ ಎಲ್ಲ ಕಡೆ ಆಗಿದ್ದರೆ 28-28 ಗೆಲ್ತಾ ಇದ್ವಿ. ಅದು ಟೈಮು ಆಗಲಿಲ್ಲ, ನಾನು ಅದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡೆ. ಹಾಗಾಗಿ ಕುಮಾರಸ್ವಾಮಿಯವರು, ದೇವೇಗೌಡರು ಸಾಹೇಬರು, ಮತ್ತು ನಮ್ಮ ಪಕ್ಷದ ನೇತಾರರುಗಳು ಏನೆಲ್ಲ ಇನ್ನೂ ಕೂಡ ಕುಳಿತು ಚರ್ಚೆ ಮಾಡಿದರೆ ಇನ್ನೊಂದಷ್ಟು ಸೀಟ್ಗಳನ್ನ ನಾನು ಗೆಲ್ಬೋದಾಗಿತ್ತು. ಆಗಿದೆ, ಸ್ವೀಕಾರ ಮಾಡೋಣ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಸವಾಲನ್ನು ಎದುರಿಸ್ತಾರೆ. ಸೋಮಣ್ಣ ಅವರು ಈ ತುಮಕೂರಿನ ಗೆಲುವ ಮುಖಾಂತರವಾಗಿ ರಾಜಕೀಯವಾಗಿ ಮತ್ತಷ್ಟು ಮೇಲ್ ಬಂದರು, ಅಂದರೆ ರಾಜಕೀಯ ಮುಗಿದೋಗಿತ್ತು ಸೋಮಣ್ಣ ಅವ್ರದ್ದು ಅಂತ ಹಂಗಂತ ನಿನ್ನ ತಲೆಯಲ್ಲಿದೆ? ನಿಮ್ಮನ್ನೇನು ಮಾಡೋಕ್ಕಾಗುತ್ತೆ, ನಿಮ್ಮಂಥವ್ರು ನಾವು ಏನು ಮಾಡೋಕ್ಕಾಗೋದೇ ಇಲ್ಲ. ಸ್ಟ್ರೈಟೇ ಹೇಳ್ತೀನಿ, ಕೆಲವು ಮಾಧ್ಯಮದವ್ರಿಗೆ ಒಂದು ರೀತಿ ಒಂದು ನಿಮಿಷ ತಾಳಿಯಲ್ಲಿ ದಯವಿಟ್ಟು ಅವೆಲ್ಲ ಬೇಡ. ಹಸು, ನಾನು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನು, ರಾಜಕಾರಣನ ಹೊಟ್ಟೆಪಾಡಿಗೆ ಇಟ್ಕೊಂಡಿರಲ್ಲ, ಅವಕಾಶಕ್ಕೋಸ್ಕರ ಇರೋರು ರಾಜಕಾರಣನೇ ಅವಕ ಜೀವನ ಅಂದ ಅಂದ ನಿಮ್ಮ ತಲೆಯಲ್ಲಿ ಇದ್ರೆ ತೆಗ್ದಾಕಿ. ಏನು ಸಾಹೇಬ್ರೆ, ನಂದಲ್ಲ ಅಪ್ಪ, ಅದೇ ನಾನು ಹೇಳಿದ್ವಿ, ಯಾವ ಒಂದು ಬೇಡ, ಅದು ಬೇಡ, ದಯವಿಟ್ಟು ಬೇಡ. ದಯವಿಟ್ಟು ನಾನು ಸ್ಟ್ರಿಕ್ಟು, ನಾನು ಬೇರೆಯವ್ರಂಗಲ್ಲ, ನಾನು ಯಾರು ಪುಲಾದಿಗೂ ಬದುಕೋನಲ್ಲ. ಒಂದು ತಿಳ್ಕೊಳ್ಳಿ, ರಾಜಕಾರಣ ಒಂದು ಅವಕಾಶ, ಅವಕಾಶನ ಉಪಯೋಗಿಸ್ಕೊಂಡು ಜನಗಳ ಜೊತೆಯಲ್ಲಿದ್ದರೆ ಜನ ತೀರ್ಮಾನ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಯಾರು ಸಡ್ಡೆ ಅಂತ ಯಾರು ಏನು ಮಾಡಿದ್ರು ಕೂಡ ಲಿಮಿಟೇಷನ್ನು ಅವ್ರಿಗೋದ್ರೆ ತಿರುಗಬಾಣ ಆಯ್ತದೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಮಾಡಿದ್ದಾರೆ, ಜನ ಕೊಟ್ಟಿದ್ದಾರೆ. ನಾನು ಗೆಲುವಿಗೆ ಬಿ ಜೆ ಪಿ ಎಷ್ಟು ಕಾರಣನೋ ಜೆ ಡಿ ಎಸ್ ಕೂಡ ಅಷ್ಟೇ ಕಾರಣ. ಹಾಗಾಗಿ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ, ಸಾಯಂಕಾಲ ಯಡಿಯೂರಪ್ಪನವ್ರ ಮನೆಗೆ ಹೋಗ್ತೀನಿ, ಇವತ್ತು ಸಾಯಂಕಾಲ ದೇವೇಗೌಡ ಸಾಹೇಬ್ರು ನೋಡ್ತೀನಿ, ನಾಳೆ ರಾಷ್ಟ್ರದ ನಾಯಕರನ್ನು ಕೂಡ ಭೇಟಿ ಮಾಡ್ತೀನಿ. ಇವಾಗ ಇಲ್ಲಿಂದ ಮೈಸೂರು ಹೋಗಿ ತುಮಕೂರಿನಲ್ಲಿ ಜನ ಕಾಯ್ತಾರೆ, ಅದು ನೋಡ್ತೀನಿ. ನಾಳೆ ತುಮಕೂರಲ್ಲಿ ವರ್ಕೌಟ್ ಆದಂಗೆ ಬೇರೆ ಕಡೆ ಅಪ್ಪ ನಾನು ಇಲ್ಲಪ್ಪ ನೋಡು, ನಾನು ಜನತಾ ಪಾರ್ಟಿ ಜನತಾ ದಳದಲ್ಲಿ ದೇವೇಗೌಡರ ಗಡಿಯಲ್ಲಿ 30 ವರ್ಷ ಬೆಳೆದವನು, ಎಲ್ಲ ಸೋಮಣ್ಣ ಆಗಕ್ಕೆ ಆಯ್ತಾ. ಥ್ಯಾಂಕ್ ಯು.